ಮತ್ತೆ ಸೈಕಾಲಜಿಸ್ಟ್ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಗುರು. ನೀವೆಲ್ಲ ಸೂಪರ್ ಆಗಿದ್ರೆ ನಾನು ಕೂಡ ಸೂಪರ್ ಆಗಿರ್ತೀನಿ. ಸೊ ಇಲ್ಲಿ ನಾರ್ಮಲ್ ಆಗಿ ಟಾಕ್ಸ್ ಮಾತಾಡ್ಬೇಕು ಅಂತಂದ್ರೆ, ಅಸ್ತಮ ಇದನ್ನ ಮೋಸ್ಟ್ ಬೈಟ್ ಎಷ್ಟು ಸುರಕ್ಷಿತ, ಅಸ್ತಮ ಇದನ್ನ ಮಾಡೋದು ಎಷ್ಟು ಸುರಕ್ಷಿತ, ಸೊ ಈ ಒಂದು ವಿಚಾರದ ಬಗ್ಗೆ ಇವರಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾನು ಹಾಕೋ ಹೊಸ ಹೊಸ ವೀಡಿಯೋ ನಿಮಗೆ ಫಸ್ಟ್ ನೋಡ್ತೀನಿ ಮತ್ತೆ ಫಸ್ಟ್ ನೀವು ನೋಡ್ಬೋದು ಅಂತ ಅಷ್ಟೇ. ಈಗ ವಿಚಾರಕ್ಕೆ ಹೋಗೋದಾದ್ರೆ ಅಸ್ತಮ ಇದು ಮೋಸ್ಟ್ ಬೈಟ್ ಎಷ್ಟು ಸುರಕ್ಷಿತ, ಇದು ಗರ್ಲ್ಸ್ ಅನ್ವಯ ಆಗುತ್ತೆ, ಬಾಯ್ಸ್ಗೂ ಅನ್ವಯ ಆಗುತ್ತೆ. ಸೊ ಹೆಂಗೆ ಸರ್ ಅಂತಂದ್ರೆ ನೋಡಿ, ನೀವು ಲೈಕ್ ನೀವು ಒಂಟಿಯಾಗಿರುವಾಗ ಈ ಒಂದು ಮನಸ್ಥಿತಿಗೆ ನೀವು ಒಳಗಾಗ್ತೀರ. ಯಾಕಂದ್ರೆ ಯಾರು ಇಲ್ದಿದ್ದಾಗ ಪಾರ್ನ್ ವೀಡಿಯೋಸ್ ನೋಡೋಣ, ಬ್ಲೂ ಫಿಲಿಂ ನೋಡೋಣ, ಹೊಡ್ಕೊಳೋಣ, ಇಲ್ಲ ಪಾರ್ನದು ಮಾಸ್ಟರ್ಬೇಟ್ ಮಾಡ್ಕೊಳೋಣ. ಈ ಬಾಯ್ಸ್ ಮಾಡ್ತಾರೆ, ಗರ್ಲ್ಸ್ ಮಾಡ್ತಾರೆ, ಬಟ್ ಯಾವ ಟೈಮಲ್ಲಿ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಯಾವ ಟೈಮಲ್ಲಿ ಮಾಡಬೇಕು ಅಂತಂದರೆ, ನೀವು ಮನೇಲಿ ಯಾರು ಇಲ್ದಿದ್ದಾಗ ನೀವು ಮೊಬೈಲ್ನ ತೊಗೊಂಡು ಬಾತ್ರೂಮ್ಗೆ ಹೋಗೋದು, ಸೊ ಅಲ್ಲಿ ಮಾಸ್ಟರ್ಬೇಟ್ ಮಾಡೋದು, ಸೊ ಅದೇ ಕೈಯಲ್ಲಿ ನೀವು ಮೊಬೈಲ್ ಮುಟ್ಟೋದು, ಮತ್ತೆ ಸೋಫಾ ಕೈ ತೊಳ್ಕೊತೀರ, ಮತ್ತೆ ಮೊಬೈಲ್ನ ತೊಳೆಯೋಕ್ಕಾಗಲ್ಲ, ಆಗುತ್ತಾ? ಆಗಲ್ಲ. ಬಟ್ ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ, ಮೊಬೈಲ್ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಮಾಸ್ಟರ್ಬೇಟ್ ನಾವು ಮಾಡ್ಕೋಬೋದು. ಬ್ಲೂ ಫಿಲಿಂ ನೋಡಿ ನಾವು ಮಾಸ್ಟರ್ಬೇಟ್ ಮಾಡ್ಕೊಂಡಿದ್ದೀನಿ, ನಮ್ಮಷ್ಟು ದಡ್ರೆ ಇನ್ನೊಬ್ರು ಇಲ್ಲ, ನಮ್ಮಷ್ಟು ಮುಟ್ಟಾಳರು ಇನ್ನೊಬ್ರು ಇರಲ್ಲ. ಐ ಶುಡ್ ನಾಟ್ ಯೂಸ್ ದೀಸ್ ವರ್ಡ್ಸ್, ಬಟ್ ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದ್ರೆ, ಈ ಒಂದು ವರ್ಡ್ಸ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಒಂದು ಪದ ನಾ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೇರೆ ಉದ್ದೇಶ ಏನಿಲ್ಲ. ನೀವು ಮೊಬೈಲ್ ನೋಡ್ಕೊಂಡು ಮಾಸ್ಟರ್ಬೇಟ್ ಮಾಡೋದು ಎಷ್ಟು ಮಟ್ಟಿಗೆ ಸುರಕ್ಷಿತ, ಯಾಕಂತಂದ್ರೆ ಇದು ರೇಡಿಯೇಷನ್ಸ್ ಆಗ್ತಾ ಇರೋ ಒಂದು ಕೈ ಇಟ್ಕೊಂಡು ನೀವು ಚೆನ್ನಾಗಿ ಮಾಸ್ಟರ್ಬೇಟ್ ಮಾಡ್ತಿದ್ರೆ, ದಟ್ ಈಸ್ ನಾಟ್ ಎ ಫೀಲ್, ದಟ್ ಈಸ್ ನಾಟ್ ಎ ಗುಡ್ ಆ್ಯಕ್ಚುಲಿ. ಆ ಒಂದು ಫೀಲ್ ನೀವು ಮನಸ್ಸಿಗೆ ತಗೊಂಡು, ನೀವು ಮಾಡ್ತಿರೋ ಒಂದು ಪ್ರಕ್ರಿಯೆಯಲ್ಲಿ ತಗೊಂಡು ನೀವು ಮಾಸ್ಟರ್ಬೇಟ್ ಮಾಡ್ಕೋಬೇಕು ಹೊರತು, ಯಾರೋ ಮಾಡ್ತಿರೋದು ನೀವು ನೋಡ್ಕೊಂಡು ಮಾಡ್ಕೊಳೋದು ತುಂಬ ತಪ್ಪಾಗುತ್ತೆ. ಸೊ ಇದನ್ನ ಮಾಡೋಕ್ಕೆ ಹೋಗ್ಬೇಡಿ. ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಇಲ್ಲಿ ಹುಡುಗಿರು ಏನು ಮಾಡ್ತಾರೆ ಅಂತಂದರೆ, ತಮ್ಮ ಒಂದು ಕುಸಿ ಒಳಗಡೆ ಏನು ಮಾಡ್ತಾರೆ ಅಂತಂದರೆ, ಈ ಲೈಕ್ ಗಮ್ ಬಾಟ್ಲ್ ಆಗಲಿ, ಐಲೈನರ್ ಆಗಲಿ, ಇಲ್ಲಾಂದರೆ ಕ್ಯಾರೆಟ್ಟು, ಈ ಬದನೇಕಾಯಿ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಟು ಬಿ ಹೇಳ್ತೀನಿ, ನಿಮಗೆ ತುಂಬ ಚಟ ಇದೆ ಅಂತಂದರೆ ಮಾಸ್ಟರ್ಬೇಟ್ ಮಾಡ್ಕೊಳ್ಳಿ, ಇದು ಹೆಣ್ಣು ಮಕ್ಕಳಿಗೆ ಮಾಡ್ಕೊಳ್ಳಿ, ದಿಟ್ ಈಸ್ ನಾಟ್ ಎ ಬ್ಯಾಡ್ ಆ್ಯಕ್ಚುಲಿ, ಬಟ್ ಫಿಂಗರಿಂಗ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಮಾಡಿದ್ದೀರ ಅಂತಂದರೆ ಬ್ಯಾಕ್ಟೀರಿಯಾ ಸೋವಂಥದ್ದು, ಸೊ ಅಲ್ಲಿ ನಿಮ್ಮ ಒಂದು ಕುಸಿಯಿಂದ ಬ್ಲಡ್ ಬರೋಂಥ ಚಾನ್ಸಸ್ ಇರುತ್ತೆ, ಸೊ ಇನ್ಫೆಕ್ಷನ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹುಡುಗಿರು ಈ ಥರ ಮಾಡ್ಕೊಬಿಡಿ. ಇದ್ರ ಬಗ್ಗೆ ಬೇಕಾದ ನೆಕ್ಸ್ಟ್ ವೀಡಿಯೋ ನಾನು ಹುಡುಗಿರಿಗೆ ಅಂತಲೇ ಸಪ್ರೇಟ್ ಮಾಡ್ತೀನಿ. ಬಟ್ ಇದು ಹುಡುಗರಿಗೆ ನೋಡಿ, ನೀವು ಮಾಡ್ಕೊಳ್ಳೇಬೇಕು. ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ನೀವು ಸ್ನಾನಕ್ಕೆ ಹೋಗ್ತಾರಲ್ಲ ಹುಡುಗರ, ಕೇಳಿಸ್ಕೊಳ್ಳಿ ನಾನು ನೋಡಿ, ಹಲೋ ನಿಮಗೆ ಹೇಳ್ತಿರೋದು ಕೇಳಿಸ್ಕೊಳ್ಳಿ. ನೀವು ಸ್ನಾನಕ್ಕೆ ಹೋಗುವಾಗ ಅದು ನೀವು ಸ್ನಾನ ಬೆಳಗ್ಗೆ ಮಾಡ್ತಿರೋ ಈವ್ನಿಂಗ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಬಟ್ ಮಾಡೋ ಟೈಮ್ ಅಂತ ಇರುತ್ತಲ್ಲ, ನೀವು ಸ್ನಾನಕ್ಕೆ ಹೋದಾಗ ಮಾತ್ರ ನೀವು ಮಾಸ್ಟರ್ಬೇಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನ್. ನಿಮಗೆ ಯಾವ ಮಾಡಬಾರ್ದು ಅನ್ನೋದು ಯಾಕೆ ಅಂತಂದರೆ, ಬಾತ್ರೂಮ್ಗೆ ಹೋಗಿ ಮಾಡೋದು ಸುರಕ್ಷಿತ, ಯಾಕೆ ಬ್ಯಾಕ್ಟೀರಿಯಾಸ್ ತುಂಬ ಇರ್ತವೆ. ಸೊ ನಿಮ್ಮ ಬಾಡಿನ ಸ್ವಚ್ಛತೆ ಮಾಡ್ಕೊತಾ ಇರ್ತೀರ ಸ್ನಾನ ಮಾಡೋದು, ಸೊ ಆ ಟೈಮಲ್ಲಿ ಸ್ನಾನ ಮಾಡ್ಕೊಂಡ್ರೆ ನಿಮ್ಮ ಒಂದು ಪಿನ್ನಿಸ್ ಸೂಪರ್ ಇರುತ್ತೆ, ನಿಮ್ಮ ಒಂದು ಬಾಡಿ ಕೂಡ ಆರೋಗ್ಯವಾಗಿರುತ್ತೆ. ಸೊ ಮಂತ್ಲಿ ಟೂ ಆರ್ ಟ್ವೈಸ್, ಟ್ವೈಸ್ ಆರ್ ತ್ರೀ ಟೈಮ್ಸ್ ನೀವು ಮಾಡ್ಕೊಂಡ್ರೆ ಸಾಕು. ಪ್ರತಿಯೊಬ್ಬರು ಒಬ್ಬೊಬ್ರು ಇರ್ತಾರೆ, ಡೈಲಿ 6 to 7 ಟೈಮ್ಸ್ ಚೆನ್ನಾಗಿ ಹಾಕ್ಕೊಂಡು ಒಬ್ಬೊಬ್ಬರು ಇದಾಗ್ಬಿಡುತ್ತೆ. ಸೊ ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ, ನಿಮ್ಮ ಆರೋಗ್ಯನ ನೀವೇ ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವ ಕಷ್ಟಮ್ ಇದನ್ನು ಎಷ್ಟು ಮಾಡ್ಕೊತೀವೋ ಅಷ್ಟು ನಿಮ್ಮ ಲೈಫಿಗೆ ತೊಂದರೆ ಆಗುತ್ತೆ. ದಿನಕ್ಕೆ 7-8 ಸಲ ಅಂತಂದರೆ ಓಹ್ ಗಾಡ್, ಅದು ಐ ಕಾಂಟ್ ಸೇ ದಟ್, ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು. ಮುಂದೆ ನಿಮ್ಮ ಲೈಫ್ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಪಾಂಟರ್ ಜೊತೆ ನೀವು ಸೆಕ್ಯೂಲ್ ಆಗಿ ಮೂವ್ ಆಗ್ತಿರಲ್ಲ ಫಿಸಿಕಲಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ. ಯಾಕಂದರೆ ನನ್ನ ಕ್ಲೈಂಟ್ಸು ಹೇಳ್ಕೊಳೋದು ಕೂಡ ಆಗಿದ್ದೇನೆ, ಸರ್ ನಾನು ಬುದ್ಧಿ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ ಒಂದು ಏಜಲ್ಲಿ, ಸೊ ಇವಾಗ ನಮ್ಮ ಬುದ್ಧಿ ಬಂದಿದೆ, ಸೊ ನೀವು ಹೇಳಿರೋ ಮಾರ್ಗದಲ್ಲಿ ನಡೆದಿದ್ದೀನಿ, ಸೊ ಇವಾಗ ನಾನು ಸರಿ ಹೋಗಿದ್ದೆ ಅಂತ ಅನ್ ಕೂಡ ಹೇಳಿದರೆ ನೀವು ಅವ್ರಿಗೂ ಕೂಡ ಕೇಳಿಸ್ಕೊಂಡಿದ್ದೀರ. ಸೊ ಹೊಸ್ತಪೇದಿನ ಮಾಡೋದು ಎಷ್ಟು ಮಾಡ್ತಿರೋ ಅಷ್ಟು ಕೆಟ್ಟದಾಗುತ್ತೆ, ಎಷ್ಟು ಕಡಿಮೆ ಮಾಡ್ಕೊತಿರೋ ಅಷ್ಟು ಸುರಕ್ಷಿತವಾಗಿರುತ್ತೆ. ತಿಂಗಳಿಗೆ 3 ಸಲ ಮಾಡ್ಕೊಳ್ಳಿ, 4 ಸಲ ಮಾಡ್ಕೊಳ್ಳಿ, ವೀಕ್ಲಿ 1 ಸಲ, ದಟ್ಸ್ ಫೈನ್ ಫಾರ್ ಯುವರ್ ಬಾಡಿ, ನಿಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಇಷ್ಟು ಈ ಒಂದು ವಿಡಿಯೋನಲ್ಲಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ, ಅಲ್ಲಿ ಒಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಲವ್ ಯು ಆಲ್, ಟೇಕ್ ಬಾಯ್.